ಕನ್ನಡದ ಜನಪ್ರಿಯವಾದ ಧಾರಾವಾಹಿಗಳಲ್ಲಿ ನಾಗಿಣಿ ಇಟ್ಟು ಧಾರಾವಾಹಿ ಕೂಡ ಒಂದು. ನಾಗಿಣಿ ಮೊದಲ ಭಾಗ ಸಾಕಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗಿತ್ತು. ಎರಡೂ ಕೂಡ ಅದೇ ರೀತಿ ಸೂಪರ್ ಆಗಿ ಪ್ರಸಾರವಾಗ್ತಿದೆ. ಅದ್ಭುತವಾದಂಥ ಕಥೆಯ ಮೂಲಕ ಜನರನ್ನು ರಂಜಿಸುತ್ತಿದೆ. ನಾಗಿಣಿ ಇಟ್ಟು ಧಾರಾವಾಹಿಯಲ್ಲಿ ನಿನಾದ್ ಮತ್ತು ನಮ್ರತಾ ಅವರು ನಟಿಸುತ್ತಿದ್ದಾರೆ. ಈ ಜೋಡಿ ಕಿರುತೆರೆಯಲ್ಲಿ ಮೌಳಿ ಮಾಡಿದೆ. ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ಪ್ರಸಾರವಾಗ್ತಿದೆ. ಇದೀಗ ಹೊಸ ರೋಚಕ ತಿರುವುಗಳಿಂದ ಸಾಗುತ್ತಿರುವಂಥ ನಾಗಿಣಿ ಇಟ್ಟು ಧಾರಾವಾಹಿ ಇನ್ನು 2 ತಿಂಗಳಲ್ಲಿ ಮುಗಿದು ಹೋಗುತ್ತೆ. ನಾಗಿಣಿ ಇಟ್ಟು ಇನ್ಮೇಲೆ ಪ್ರಸಾರವಾಗುವುದಿಲ್ಲ. ಈಗಿಂದಲೇ ಸುದ್ದಿಗಳು ಹರಿದಾಡುತ್ತಿದೆ. ಬನ್ನಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಶಿವಾನಿಯ ಮರಣದ ನಂತರ ಇದೀಗ ಧಾರಾವಾಹಿಯಲ್ಲಿ ಶೈಲು ಎಂಟ್ರಿ ಆಗಿದೆ. ಶೈಲುನೇ ತನ್ನ ಶಿವಾನಿ ಎಂಬ ಅರಿವು ತ್ರಿಶೂಲ್ಗೆ ಆಗುತ್ತಿದೆ. ಈಗಾಗಲೇ ನಾಗಿಣಿ ಇಟ್ಟು ಧಾರಾವಾಹಿ ಮುಗಿಯಬೇಕಾಗಿತ್ತು. ಆದರೆ ಪ್ರೇಕ್ಷಕರ ಒತ್ತಾಯ ಮೇರೆಗೆ ನಾಗಿಣಿ ಇಟ್ಟು ಧಾರಾವಾಹಿಯನ್ನು ಇನ್ನು 2 ತಿಂಗಳ ಕಾಲ ಪ್ರಸಾರ ಮಾಡುವುದಾಗಿ ಚಿತ್ರತಂಡ ನಿರ್ಧರಿಸಿದರು. ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಧಾರಾವಾಹಿ ಕೂಡ ಮುಕ್ತಾಯವಾಗುತ್ತಂತೆ. ರೋಚಕ ತಿರುವುಗಳಿಂದ ಪ್ರಸಾರವಾಗ್ತಿತ್ತು. ಇದೀಗ ತ್ರಿಶೂಲ್ನ ಪೂರ್ವ ಜನ್ಮದ ನೆನಪುಗಳನ್ನು ಮರುಕಳಿಸುವ ಪ್ರಯತ್ನದಲ್ಲಿದ್ದಾರೆ ಸ್ವಾಮೀಜಿ. ತ್ರಿಶೂಲ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆಯಾ? ತ್ರಿಶೂಲ್ಗೆ ತಾನು ಯಾರು ಎನ್ನುವ ಅರಿವು ಆಗುತ್ತಾ? ಎಲ್ಲ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳಿಗೆ ಕಾಡುತ್ತಿದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂಬರುವ ಸಂಚಿಕೆಗಳಲ್ಲಿ ಕಾಣಬಹುದು. ನಾಗಿಣಿ ಇಟ್ಟು ಮುಕ್ತಾಯವಾಗ್ತಿರುವುದಕ್ಕೆ ಅಭಿಮಾನಿಗಳು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಮಿಸ್ ಮಾಡ್ಕೊಳ್ತಿದ್ದಾರೆ. ನೀವು ಕೂಡ ಒಂದು ಧಾರಾವಾಹಿಯನ್ನು ವೀಕ್ಷಣೆ ಮಾಡ್ತಿದ್ದೀರಾ? ನಿಮ್ಮ ಮನಸ್ಸಿಗೆ ನಾನು ತಪ್ಪಾದ ಕಮೆಂಟ್ ಮೂಲಕ ತಿಳಿಸಿ.